ಡಿಸೆಂಬರ್ ಇಪ್ಪತ್ತಾರು ಅನುದಿನದ ಮನ್ನಾ ಈ ದಿನದ ವಾಕ್ಯ ಸ್ಥಿರಚಿತ್ತನಾಗಿರು ಪೂರ್ಣ ಧೈರ್ಯದೆಂದಿರು ಯಹೂಶವನ ಗ್ರಂಥ ಒಂದನೇ ಅಧ್ಯಾಯ ಏಳನೇ ವಚನ ಸ್ಥಿರಚಿತ್ತನಾಗಿರು ಪೂರ್ಣ ಧೈರ್ಯದೆಂದಿರು ಇದರಲ್ಲಿ ವಿವಿಧ ರೀತಿಯ ಧೈರ್ಯಗಳಿವೆ ಅದರಲ್ಲಿ ಒಂದು ಸ್ವಾರ್ಥ ಭಾವನೆ ಅಥವಾ ದುರಾಭಿಮಾನದಿಂದ ಉದ್ಭವವಾಗುವಂಥ ಧೈರ್ಯ ಮತ್ತೊಂದು ನಿರ್ಲಕ್ಷ್ಯದಿಂದ ಉಂಟಾಗಿರುವ ಪರಿಸ್ಥಿತಿಯಲ್ಲಿ ಒದಗಿ ಬರುವ ಕಷ್ಟಗಳನ್ನು ಎದುರಿಸುವಲ್ಲಿ ವಿಫಲರಾಗುವುದು ಆದರೆ ಕರ್ತನು ನಮಗೆ ಪದೇ ಪದೇ ಕೊಡುವ ಧೈರ್ಯ ಅದನ್ನು ಪ್ರತಿಯೊಬ್ಬ ಆತ್ಮೀಕ ಇಸ್ರಾಯೇಲಿನೂ ಹೊಂದುವಂಥದ್ದು ಏನೆಂದರೆ ಅವನು ತನಗೆ ಬರಬಹುದಾದ ಪರೀಕ್ಷೆಗಳು ಮತ್ತು ಒದಗಬಹುದಾದ ಸಂಕಷ್ಟಗಳನ್ನು ತಾಳ್ಮೆಯಿಂದಲೂ ಸಮಾಧಾನದಿಂದಲೂ ಅಂಗೀಕರಿಸಿ ಅವುಗಳನ್ನು ಸಹಿಸಲು ತನ್ನಲ್ಲಿ ಕೊರತೆ ಇರುವುದನ್ನು ಮನಗಂಡು ಕರ್ತನಲ್ಲಿ ನಂಬಿಕೆ ಇಟ್ಟು ಹಾಗೂ ದೈವಿಕ ವಾಗ್ದಾನಗಳಲ್ಲಿ ಭರವಸೆ ಇಡುವುದರಿಂದ ಕರ್ತನಲ್ಲಿ ಬಲಶಾಲಿಯಾಗಿ ಆತನ ಶಕ್ತಿಯಿಂದ ಅವುಗಳನ್ನು ಧೈರ್ಯದಿಂದ ನಿಭಾಯಿಸಲು ಸಾಧ್ಯವಾಗುವುದು